ಈ ಬಾರಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಖಾಡ ಪ್ರವೇಶ ಮಾಡಿದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಸಮರ ಸಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೊಂದು ವಿಷಯವನ್ನ ಹೇಳಲೇಬೇಕು. ಅದೇನಪ್ಪ ಅಂದ್ರೆ, ಅವರು ಮನೆಯನ್ನೇ ಚುನಾವಣಾ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಚುನಾವಣಾ ಕಚೇರಿ ಹೇಗಿದೆ, ಲೋಕಸಭಾ ಚುನಾವಣೆಗೆ ಮನೆಯಲ್ಲಿಯೇ ಹೇಗೆ ತಯಾರಿ ನಡೀತಾ ಇದೆ ಅನ್ನೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಡೆಸಿರುವಂತ ವಾಕ್ ಥ್ರೂ ಇಲ್ಲಿದೆ. ಇಡೀ ಭಾರತದಲ್ಲಿ ಲೋಕಸಭೆ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ಈಗಾಗಲೇ ಮೊದಲ ಹಂತದ ಮತದಾನ ಮುಗಿದಿದೆ. ಇನ್ನು 14 ಲೋಕಸಭಾ ಕ್ಷೇತ್ರಗಳ ಮತದಾನ ಬಾಕಿದೆ. ಅದರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಯಾಕೆ ವಿಶೇಷ ಅಂತ ಹೇಳಿದರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಇರತಕ್ಕಂಥ ಬಹುಶಃ ಎರಡೇ ಕ್ಷೇತ್ರಗಳು, ಒಂದು ದಾವಣಗೆರೆ, ಒಂದು ಶಿವಮೊಗ್ಗ. ಈ ಎರಡೇ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಮಾತ್ರ ಒಂದು. ಶಿವಮೊಗ್ಗದಲ್ಲಿ ಅಧಿಕೃತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಒಂದು ರೀತಿಯಾದಂಥ ಒಂದು ಸವಾಲನ್ನು ಒಡ್ಡಿರೋದು ಪಕ್ಷೇತರವಾಗಿ ಕಣಕ್ಕಿಳಿದಿರತಕ್ಕಂಥ ಕೆ ಎಸ್ ಈಶ್ವರಪ್ಪನವರು. ನಾವು ಕೆ ಎಸ್ ಈಶ್ವರಪ್ಪ ಅವರ ಮನೆ ಎದುರು ನಿಂತಿದ್ದೀವಿ. ಮತ್ತು ಅವರ ಚುನಾವಣಾ ಕಚೇರಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ಚುನಾವಣಾ ಕಚೇರಿಯನ್ನು ಮಾಡಿದರೆ ನೋಡೋಣ. ಇದು ಈಶ್ವರಪ್ಪನವರ ನಿವಾಸ. ಶಿವಮೊಗ್ಗದ ಗುಂಡಪ್ಪ ಶೆಟ್ನಲ್ಲಿ ಪ್ರಮುಖ ರಸ್ತೆಯಲ್ಲಿ ಇರತಕ್ಕಂಥ ನಿವಾಸ ಇದು. ಈ ಈಶ್ವರಪ್ಪನವರ ನಿವಾಸದಲ್ಲೇನೇ ಮಾರಿಕಾಂಬಾ ಫೈನಾನ್ಸ್ನ ಕಚೇರಿಯೂ ಸಹ ಇದೆ. ಈಗ ಮಾರಿಕಾಂಬಾ ಫೈನಾನ್ಸ್ನ ಕಚೇರಿ ಮತ್ತು ಈಶ್ವರಪ್ಪರ ನಿವಾಸ ಎರಡೂ ಸೇರಿ ಚುನಾವಣಾ ಕಾರ್ಯಾಲಯವಾಗಿ ಪರಿವರ್ತನೆ ಆಗಿದೆ. ಈಶ್ವರಪ್ಪನವರ ನಿವಾಸದಲ್ಲಿಯೇ ಈಗ ಚುನಾವಣಾ ಕಾರ್ಯಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಬಿಜೆಪಿಯಿಂದ ಹೊರಗೆ ಬಂದ ನಂತರ ತಮ್ಮ ಮನೆಯನ್ನೇ ಅವರು ಚುನಾವಣಾ ಕಚೇರಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ನಾವು ಈಶ್ವರಪ್ಪನವರ ಮನೆ ಒಳಗೆ ಹೋದರೆ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ಆಗಿರ್ಬೋದು, ಕಾರ್ಯಕರ್ತರ ಸಭೆ ಆಗಿರ್ಬೋದು, ಅವರ ಬಾಂಧವರ ಸಭೆ ಆಗಿರ್ಬೋದು, ಮುಂದಿನ ಕಾರ್ಯಯೋಜನೆ ಆಗಿರ್ಬೋದು, ಎಲ್ಲವನ್ನೂ ಸಹ ಇದೇ ಮನೆಯಲ್ಲೇ ಅವರು ನಿರ್ವಹಣೆ ಮಾಡ್ತಾರೆ. ನಾವೀಗ ಈ ಭಾಗ ಏನಿದೆ ಇಲ್ಲಿ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಅವರ ಮನೆಯ ಪಕ್ಕದಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪತ್ರಿಕಾಗೋಷ್ಠಿ ಆಗಿರ್ಬೋದು ಮತ್ತು ಕಾರ್ಯಕರ್ತರ ಸಭೆ ಆಗಿರ್ಬೋದು, ಆ ಎಲ್ಲ ಸಭೆಗಳು ಈ ಸಭಾಂಗಣದಲ್ಲಿ ನಡೆಯುತ್ತೆ. ಈ ಸಭಾಂಗಣ ಈಶ್ವರಪ್ಪನವರ ಮನೆಯ ಪಕ್ಕದಲ್ಲೇ ಇದೆ. ಈ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಗಳು ಹಾಗೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸಹ ಇದೇ ವೇದಿಕೆಯಲ್ಲೇ ನಡೆಯುತ್ತೆ. ಇದು ಈಶ್ವರಪ್ಪರ ಲೋಕಸಭಾ ಕ್ಷೇತ್ರ ಚುನಾವಣಾ ಕಾರ್ಯಾಲಯ ಸಭೆಗಳಿಗೆ ಮತ್ತು ಪತ್ರಿಕಾಗೋಷ್ಠಿಗೆ ಇತ್ಯಾದಿ ಚಟುವಟಿಕೆಗಳಿಗೆ ಮೀಸಲಾಗಿರ್ತಕ್ಕಂಥ ಜಾಗ ಇದು. ಈಶ್ವರಪ್ಪನವರ ಅಧಿಕೃತವಾಗಿ ಅವರ ಮನೆ ಇದು, ಅವರ ಮನೆಯ ಪ್ರವೇಶದ್ವಾರ. ಈಗ ಅವರ ಮನೆಯ ಪಕ್ಕದಲ್ಲಿ ನಾವು ಹೋಗೋಣ. ಅಲ್ಲಿ ಚುನಾವಣಾ ಕಾರ್ಯಾಲಯ ಹೇಗೆ ಕೆಲಸ ಮಾಡ್ತಾ ಇದೆ, ಅಲ್ಲಿ ಹೇಗೆ ಆ ಕಾರ್ಯಾಲಯ ಕಾರ್ಯನಿರ್ವಹಿಸ್ತಾ ಇದೆ ನೋಡೋಣ. ಇದು ಈಶ್ವರಪ್ಪನವರು ವಾಸ ಮಾಡ್ತಾ ಇದ್ದಂಥ ಮನೆ ಇದು. ಅವರು ವಾಸ ಮಾಡ್ತಾ ಇದ್ದಂಥ ಮನೆ ಇಲ್ಲಿ ಮಾರಿಕಾಂಬಾ ಫೈನಾನ್ಸ್ಗೆ ಅಂತೇಳಿ ಒಂದು ಎರಡು ಕೊಠಡಿಗಳನ್ನು ಮೀಸಲಾಗಿಟ್ಟಿದ್ದರು. ಈಗ ಇದು ಸಂಪೂರ್ಣವಾಗಿ ಚುನಾವಣಾ ಕಾರ್ಯಾಲಯವಾಗಿ ಬದಲಾಗಿದೆ. ಈ ಚುನಾವಣಾ ಕಾರ್ಯಾಲಯದಲ್ಲಿ ನಾವು ಪ್ರವೇಶ ಮಾಡ್ತಿದ್ದಂತೆ ಎಡಭಾಗದಲ್ಲಿ ಒಂದು ಸಭೆಯನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಸಹ ಸಭೆ ನಡೆಯುತ್ತೆ. ಮತ್ತು ಈ ಕಡೆ ಬಲಭಾಗದಲ್ಲಿ ನೋಡಿದರೆ ಬಲಭಾಗದಲ್ಲಿ ಅತಿಥಿಗಳನ್ನು ಭೇಟಿ ಮಾಡಲಿಕ್ಕಾಗಿರ್ಬೋದು ಅಥವಾ ಪತ್ರಿಕಾಗೋಷ್ಠಿ ಮಾಡಲಿಕ್ಕಾಗಿರ್ಬೋದು, ಇದಕ್ಕೆ ಆ ಜಾಗವನ್ನು ಮೀಸಲಾಗಿಟ್ಟಿದ್ದಾರೆ. ಇದು ಚುನಾವಣಾ ಕಾರ್ಯಾಲಯದ ಒಂದು ಭಾಗವೇ ಸಹ ಆಗಿದೆ ಮತ್ತು ಇಲ್ಲಿ ಬಂದಂಥ ವಿಸಿಟರ್ಸ್ಗೆ ಕುತ್ಕೊಳ್ಳೋಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಈಶ್ವರಪ್ಪನವರು ವಾಸ ಮಾಡ್ತಿದ್ದಂಥ ಮನೆ ಹೇಳೋದು. ಈ ಇಡೀ ಮನೆ ಈಗ ಚುನಾವಣಾ ಕಾರ್ಯಾಲಯವಾಗಿ ಪರಿವರ್ತನೆ ಆಗಿದೆ. ಈಗ ಮನೆ ಒಳಗೆ ಹೋಗೋಣ, ಹೇಗೆ ಚುನಾವಣಾ ಕಾರ್ಯಾಲಯ ಕಾರ್ಯನಿರ್ವಹಿಸುತ್ತೆ ಅಂಥೇಳಿ. ನಾವು ಈ ಭಾಗದಲ್ಲಿ ಏನು ನೋಡ್ತೇವೆ, ಇದು ಆ್ಯಕ್ಚುಲಿ ಮಾರಿಕಾಂಬಾ ಫೈನಾನ್ಸ್ ಈಗಾಗಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂಥ ಒಂದು ಜಾಗ. ಇಲ್ಲಿ ಮಾರಿಕಾಂಬಾ ಫೈನಾನ್ಸ್ನ ಒಂದು ಸೆಟಪ್ ಸಹ ಕಾಣ್ಬೋದು. ಆದರೆ ಈಗ ಮಾರಿಕಾಂಬಾ ಫೈನಾನ್ಸ್ನ ಈ ಕಾರ್ಯಾಲಯ ಏನಿದೆ, ಇದು ಸಂಪೂರ್ಣವಾಗಿ ಚುನಾವಣಾ ಕಾರ್ಯಾಲಯವಾಗಿ ಪರಿವರ್ತನೆ.
ಕಚೇರಿಯಲ್ಲಿ ಒಂದು ಪ್ರಮುಖವಾದ ಒಂದು ನಿಮಗೆ ಒಂದು ಭಾಗವನ್ನು ತೋರಿಸಲೇಬೇಕು. ಈ ಈ ಕೊಠಡಿ ಏನಿದೆ ವಾಸ್ತವವಾಗಿ ಇದು ಈಶ್ವರಪ್ಪನವರ ಮನೆ ಇದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರ ಬೆಡ್ರೂಮ್ ಆಗಿತ್ತು. ಅಂದರೆ ಅವರು ದಿನ ವಿಶ್ರಾಂತಿ ಪಡೆದಕ್ಕಂಥ ಜಾಗ ಆಗಿತ್ತು. ಈಗ ಇದು ಈಶ್ವರಪ್ಪನವರು ಬಂದವ್ರನ್ನ ಭೇಟಿ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ನಿಗದಿ ಅಂತ ಒಂದು ಜಾಗ ಆಗಿದೆ. ಒಟ್ಟಾರೆ ಅವ್ರ ಮನೆ ಏನಿದೆ, ಅವ್ರ ಮನೆ ಸಂಪೂರ್ಣವಾಗಿ ಮನೆಯ ಒಂದು ಭಾಗ ಚುನಾವಣಾ ಕಾರ್ಯಾಲಯವಾಗಿ ಈಗ ಪರಿವರ್ತನೆ ಆಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥ ಈಶ್ವರಪ್ಪನವರು ತಮ್ಮ ಮನೆಯ ಒಂದು 50 ಭಾಗವನ್ನೇ ಅವರು ಚುನಾವಣಾ ಕಾರ್ಯಾಲಯವಾಗಿ ಪರಿವರ್ತನೆ ಮಾಡಿದ್ದಾರೆ. ಆ ಚುನಾವಣಾ ಕಾರ್ಯಾಲಯ ಮತ್ತು ಅವ್ರ ಮನೆ ಈ ಎರಡೂ ಒಂದೇ ರೀತಿಯಾದಂತಾಗಿ ಈ ಚುನಾವಣೆಯಲ್ಲಿ ಅವರು ತಮ್ಮ ಸವಾಲನ್ನು ಹಾಕ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನ ನಡೆಯುತ್ತೆ. ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ತಿದ್ದ ಈಶ್ವರಪ್ಪನವರು ಶಿವಮೊಗ್ಗವನ್ನು ಕೇಂದ್ರವಾಗಿಟ್ಕೊಂಡು ಶಿವಮೊಗ್ಗದಲ್ಲಿ ತಮ್ಮ ಮನೆಯನ್ನೇ ಚುನಾವಣಾ ಕಾರ್ಯಾಲಯಕ್ಕೆ ಪರಿವರ್ತನೆ ಮಾಡಿರ್ತಕ್ಕಂಥ ರೀತಿ ಇದು. ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.